ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಪ್ರೆಸೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಪ್ರತಿ ವಾರ ನಾವು ಟೆಕ್ನಿಕಲ್ ಕೋರ್ಸಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತಾಡ್ತಾ ಇದ್ವಿ. ಆ ಕಾಲೇಜುಗಳಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಕೋರ್ಸ್ಗಳ ಅವೈಲಬಿಲಿಟಿ ಮತ್ತು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ. ಆದರೆ ಇವತ್ತು ವೈದ್ಯಕೀಯ ಕಾಲೇಜಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯಲ್ಲಿ ಕೋರ್ಸಸ್ ಅವೈಲಬಲ್ ಇದೆ ಮತ್ತು ಯಾವ ರೀತಿ ಅವರ ಭವಿಷ್ಯವನ್ನು ಅಲ್ಲಿ ರೂಪಿಸಿಕೊಳ್ಬಹುದು ಒಂದು ಕಡೆ, ಜೊತೆಗೆ ಅಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಬೇರೆ ಬೇರೆ ವಿಭಾಗಗಳಿದೆ, ಯಾವ ರೀತಿಯ ಫೆಸಿಲಿಟೀಸ್ ಸಿಗುತ್ತೆ ಚಿಕಿತ್ಸೆ ವಿಚಾರವಾಗಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಾಂಶುಪಾಲರು, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಹಾಗೂ ಸೆನೆಟ್ನ ಮೆಂಬರ್, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಇವತ್ತು ಪಬ್ಲಿಕ್ ಟಿವಿಯವರು ನಮ್ಮನೆಯಲ್ಲಿ ಕರೆದು ರಾಜರಾಜೇಶ್ವರಿ ಸಂಸ್ಥೆಯ ಬಗ್ಗೆ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಬಗ್ಗೆ ಮಾತಾಡಲು ಕರೆದಿರುವುದಕ್ಕೆ ನಮ್ಮ ಧನ್ಯವಾದಗಳು. ಅಫ್ಕೋರ್ಸ್ ಸರ್, ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬಹಳಷ್ಟು ಜನರಿಗೆ ಚಿರಪರಿಚಿತ ಆ ಹೆಸರು, ಹೇಗೆ ಶುರುವಾಗಿದ್ದು ಆ ಬಗ್ಗೆ ಹೇಳಿ. ನಾವು ರಾಜರಾಜೇಶ್ವರಿ ಸಂಸ್ಥೆಯನ್ನು 2002 ಪ್ರಾರಂಭ ಮಾಡಿದವು. 2002 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 2003 OPD ಬ್ಲಾಕ್ ಅಂದರೆ ಔಟ್ ಪೇಷಂಟ್ ವಿಭಾಗವನ್ನು ಪ್ರಾರಂಭಿಸಿದೆವು. 2003 ಇನ್ಪೇಷಂಟ್ ಸರ್ವಿಸಸ್ ಕೂಡ ಸ್ಟಾರ್ಟ್ ಮಾಡಿದೆವು. 2005 MCI ಮಾನ್ಯತೆ ಪಡೆದು 100 ಅಡ್ಮಿಷನ್ ಇರುವ ಕಾಲೇಜನ್ನು ಸ್ಥಾಪಿಸಿದೆವು. 2005-10 ನಮ್ಮ ಸಂಸ್ಥೆಯ ಬೆಡ್ಡು 500 ಇದ್ದಿದ್ದನ್ನು 750 ಬೆಡ್ ಮಾಡಿ 2011 ನಾವು 150 ಅಡ್ಮಿಷನನ್ನು ತೆಗೆದುಕೊಂಡಿದ್ದೆವು. ಅವತ್ತು ನಮ್ಮದು ಸಂಸ್ಥೆಯಲ್ಲಿ ಬರೀ 20 ಡಿಪಾರ್ಟ್ಮೆಂಟ್ಗಳಿದ್ದವು. ಆಮೇಲೆ 2013 ನಾವು ಸೂಪರ್ ಸ್ಪೆಷಾಲಿಟಿ ವಿಭಾಗವನ್ನು ಸ್ಟಾರ್ಟ್ ಮಾಡಿದೆವು. ಸುಮಾರು 5-6 ಸೂಪರ್ ಸ್ಪೆಷಾಲಿಟಿ ವಿಭಾಗದಲ್ಲಿ MCH ಹಾಗೂ DM ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದೆವು. ಬ್ರಾಡ್ ಸ್ಪೆಷಾಲಿಟಿ ಕೋರ್ಸಸ್ಸು ಇನ್ನು ಆಲ್ಮೋಸ್ಟ್ 20 ಡಿಪಾರ್ಟ್ಮೆಂಟ್ಗಳಲ್ಲಿ ವಿಭಾಗಗಳಲ್ಲಿ 2011 ಪ್ರಾರಂಭಿಸಿದೆವು. 170 ಸೀಟ್ಗಳಿದೆ, ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ಸು, ಸ್ನಾತಕೋತ್ತರ ಕೋರ್ಸ್ಗಳು, ನಮ್ಮ ಸ್ನಾತಕೋತ್ತರ ಸೀಟ್ಸ್ಗಳು ನಮ್ಮಲ್ಲಿದೆ. 2016 250 ಅಡ್ಮಿಷನ್ ಸಂಸ್ಥೆಯನ್ನು 1100 ಬೆಡ್ಗೆ ಇನ್ಕ್ರೀಸ್ ಮಾಡಿದೆವು. 1100 ಬೆಡ್ಗೆ MCI ಮಾನ್ಯತೆ ಪಡೆದು 250 ಅಡ್ಮಿಷನ್ ಪಡೆದೆವು. ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಏನೆಂದರೆ, ಇದುವರೆಗೆ ಕರ್ನಾಟಕದಲ್ಲಿ ನಮ್ಮದು 5ನೇ ಕಾಲೇಜು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಬೆಂಗಳೂರು ಮೆಡಿಕಲ್ ಕಾಲೇಜು, ವೈದೇಹಿ, ಈ 3-4 ಕಾಲೇಜ್ ಬಿಟ್ಟರೆ ನಮ್ಮದು 5ನೇ ಸಂಸ್ಥೆ 250 ಅಡ್ಮಿಷನ್ ಪಡೆದಿರೋದು. ಹಾಗೆ ಸುಮಾರು ವಿಭಾಗಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ವಿಷನ್ ಏನು ಅಂದರೆ, ಬೈ 2025 ಕಂಪ್ಲೀಟ್ ಹೆಲ್ತ್ ಸೊಲ್ಯೂಷನ್, ಹೆಲ್ತ್ ಸಿಟಿ ಅಂತ ಏನಂತೀವೋ, ಯಾವ ಒಂದು ಪೇಷಂಟು ನಮ್ಮ ಆಸ್ಪತ್ರೆಯನ್ನು ಎಂಟರ್ ಆದರೆ ಮತ್ತೆ ಅವನು ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಆಸ್ಪತ್ರೆಗೆ ಹೋಗ್ತೀನಿ, ಬೇರೆ ಇನ್ನೊಂದು ಕಡೆ ಇನ್ನೊಂದು ಫೆಸಿಲಿಟಿ ಇದೆ ಅದಕ್ಕೋಸ್ಕರ ಬೇರೆ ಆಸ್ಪತ್ರೆಗೆ ಹೋಗ್ತೀನಿ ಅನ್ನೋದನ್ನು ತಪ್ಪಿಸೋದಕ್ಕೋಸ್ಕರ 2025 ಎಲ್ಲ ಸೊಲ್ಯೂಷನ್ಸು ಒಂದೇ ಕಡೆ ಸಿಗುವ ಹಾಗೆ ಮಾಡಲು ನಮ್ಮ ಚೇರ್ಮನ್ ಸಾಹೇಬರಾದ ಡಾಕ್ಟರ್ ಶ್ರೀ ಎ ಸಿ ಷಣ್ಮುಗಮ್ ಅವರು ಹಾಗೂ ನಾವು ಎಲ್ಲ ಪ್ರಯತ್ನ ಪಡುತ್ತಿದ್ದೇವೆ. ಏನು ಸರ್, ಕಡಿಮೆ ಅವಧಿಯಲ್ಲೇ ಬಹಳ ಹೆಸರು ಮಾಡಿರುವಂಥ ಒಂದು ಸಂಸ್ಥೆಯಾಗಿದೆ, ಬೆಳವಣಿಗೆ ಕೂಡ ಹಾಗೆ ಇದೆ. ಸೊ ಹೇಗೆ ಸಾಧ್ಯ ಆಯಿತು, ಇದು ಈ ಜರ್ನಿ ಹೇಗಿತ್ತು ಆ ಬಗ್ಗೆ ತಿಳಿಸ್ಕೊಡಿ. ಇದು ನಮ್ಮ ಚೇರ್ಮನ್ರಾದಂಥ ಡಾಕ್ಟರ್ ಶ್ರೀ ಎ ಸಿ ಷಣ್ಮುಗಮ್ ಅವರ ಪ್ರೋತ್ಸಾಹ. ಎಲ್ಲ ಸಂದರ್ಭಗಳಲ್ಲೂ, ಡಾಕ್ಟ್ರೇ ನೀವು ಏನು ಮಾಡ್ತೀರಾ, ನನ್ನ ಸಂಸ್ಥೆ ರಾಜ್ಯದಲ್ಲಿ ಅತ್ಯುತ್ತಮವಾದ ಸಂಸ್ಥೆ ಆಗಬೇಕು ಅಂತ ಅವರು ಒಂದು ತೀರ್ಮಾನ ತಗೊಂಡು ನಮ್ಮನ್ನು ಪ್ರೋತ್ಸಾಹಿಸಿದರು. ಹಾಗೆ ನಮ್ಮ ಸಂಸ್ಥೆಯ ಚೇರ್ಮನ್ ಸಾಹೇಬರ ಅಳಿಯರ ಆದಂಥ ಡಾಕ್ಟರ್ ಶ್ರೀ ವಿಜಯಾನಂದ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅವರ ಪ್ರೋತ್ಸಾಹದಿಂದ ನಮ್ಮ ಜರ್ನಿ 2005 ಶುರುವಾಗಿದ್ದು. ಈಗಾಗಲೇ ಹೇಳಿದ್ದೀನಿ, 2005 300 ಬೆಡ್ ಹಾಸಿಗೆಗಳಿದ್ದ ಆಸ್ಪತ್ರೆಯನ್ನು ಕ್ರಮೇಣ MCI ಪ್ರತಿ ವರ್ಷ ನೀವು ಇಷ್ಟಿಷ್ಟು ಪರ್ಸೆಂಟು ಬೆಡ್ಡನ್ನು ಏರಿಕೆ ಮಾಡಬೇಕು ಅಂತ ಹೇಳುತ್ತೆ. ಅದೇ ರೀತಿ ಇನ್ಕ್ರೀಸ್ ಮಾಡಿಕೊಂಡು 2010 750 ಬೆಡ್ಡನ್ನು ಮಾಡಿ 2011 150 ಅಡ್ಮಿಷನ್ನು ಎಲ್ಲ ವಿಭಾಗಗಳಲ್ಲೂ ಚಿಕಿತ್ಸೆ, ಪೇಷಂಟ್ಸ್ಗಳಿಗೆ ಚಿಕಿತ್ಸೆ ಕೊಡುವುದಾಗಲಿ,
ಅಥವಾ ಸ್ಟಾಫ್ನ ರೆಕ್ರೂಟ್ ಮಾಡೋದಾಗಲಿ, ಸ್ಟೂಡೆಂಟ್ಸು ಇಲ್ಲಿಂದ ಪಾಸ್ ಆದವರ ಪ್ಲೇಸ್ಮೆಂಟು ಬೇರೆ ಬೇರೆ ಕಡೆ ವಿವಿಧ ಜಾಗಗಳಲ್ಲಿ, ನಮ್ಮ ಸ್ಟೂಡೆಂಟ್ಸ್ ಇವತ್ತೇನು ಹೇಳ್ಬೋದು ಅಂದರೆ ಪ್ರಪಂಚದಾದ್ಯಂತ ಇದ್ದಾರೆ. ಪ್ಲಸ್ ಇದರ ಜೊತೆಗೆ ನಾವು ಡಿಫ್ರೆಂಟ್ ಅಕ್ರಿಡೇಷನ್ಸ್ ಅಂತ ಏನು ಹೇಳ್ತೀವೋ, ನ್ಯಾಕ್ ಎ ಅಕ್ರಿಡೇಟೆಡ್ಡು, 2014 ನ್ಯಾಕ್ ಎ ಅಕ್ರಿಡೇಟೆಡ್ ಆಯಿತು. ಐ ಎಸ್ ಒ ಬಗ್ಗೆ ನೀವು ಕೇಳಿದ್ರೆ ಎಲ್ಲರೂ ಹಾಸ್ಪಿಟಲ್ನ ಐ ಎಸ್ ಒ ಮಾಡ್ತಾರೆ. ನಮ್ಮದೇ ಪ್ರಥಮ ಕಾಲೇಜು ISO 2009-2015 ಪ್ರಪ್ರಥಮವಾಗಿ ಬೋತ್ ಕಾಲೇಜು ಮತ್ತು ಹಾಸ್ಪಿಟ್ಲ್ಗೂ ಎರಡಿಗೂ ಅಕ್ರಿಡೇಷನ್ ಸಿಕ್ತು. ಹಾಗೆ ಆಸ್ಟ್ರೇಲಿಯನ್ ಬೋರ್ಡ್ ಅಕ್ರಿಡೇಷನ್ ಇದೆ, ಅಮೇರಿಕನ್ ಬೋರ್ಡ್ ಅಕ್ರಿಡೇಷನ್ ಇದೆ. ನಮ್ಮ ಸ್ಟೂಡೆಂಟ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎಲ್ಲ ಕಡೆ ಕೆಲಸ ಮಾಡುತ್ತಿದ್ದಾರೆ, ಎಲ್ಲ ಕಡೆ ಒಳ್ಳೆ ಹೆಸರು ತೆಗೆದುಕೊಂಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದಟ್ ಅಂತ ಹೇಳ್ತಾ, ಸಾಕಷ್ಟು ಹಾಸ್ಪಿಟಲ್ಸ್ ಮತ್ತು ಕಾಲೇಜಸ್ ಇದ್ದೇ ಇದೆ ಸರ್, ನಿಮಗೆ ತಿಳಿದಿರೋ ಹಾಗೆ. ಆದರೆ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಯಾಕೆ ಭಿನ್ನವಾಗಿ ನಿಲ್ಲುತ್ತೆ, ಅದರ ವಿಶೇಷತೆಗಳೇನು, ಆ ಬಗ್ಗೆ ಹೇಳಿ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಅಂಡರ್ ದ ಅಪೆಕ್ಸ್ ಬಾಡೀಸು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಸ್ಸು ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥೆ ಹೇಳಿರೋ ಹಾಗೆ ಮಾಡಬೇಕು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳುತ್ತೆ ನಿಮಗೆ ಇಂಥ 3 ಪ್ರೈಮರಿ ಹೆಲ್ತ್ ಸೆಂಟ್ರ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ನಾವು 3 ಬದಲು 25 ಪ್ರೈಮರಿ ಹೆಲ್ತ್ ಸೆಂಟರ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಸ್ಥೆಯ ಸುತ್ತಮುತ್ತ ಇರುವ ರಾಮನಗರ ಜಿಲ್ಲೆ ಇರ್ಬೋದು, ಮಾಗಡಿ ತಾಲೂಕು ಮತ್ತು ಬೆಂಗಳೂರು ರೂರಲ್ಲು, ಬೆಂಗಳೂರು ಅರ್ಬನ್ ಕೂಡ, ಇದರಲ್ಲಿ ಸುಮಾರು ಹಲವಾರು ವಿಲೇಜ್ಗಳನ್ನು ಹಳ್ಳಿಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಸ್ಥೆಯ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟು ಎಲ್ಲ ಕಡೆಯೂ ಎಲ್ಲ ವಿಧದಲ್ಲೂ ಅವರು ಔಟ್ರೀಚ್ ಪ್ರೋಗ್ರಾಮ್ಸು, ಔಟ್ರೀಚ್ ಕ್ಲಿನಿಕ್ಸು ಪ್ರತಿ 15 ದಿವಸಕ್ಕೊಮ್ಮೆ ಆರೋಗ್ಯ ಕ್ಯಾಂಪ್ಗಳನ್ನು ಮಾಡಿ, ನಮ್ಮ ಹಾಸ್ಪಿಟ್ಲು ಭಿನ್ನವಾಗಿದೆ, ಪ್ಲಸ್ ಬೇರೆ ಬೇರೆ ಫೆಸಿಲಿಟೀಸು ತುಂಬ ಕಡಿಮೆ ಖರ್ಚಿನಲ್ಲಿ ಪೇಷಂಟ್ಗೆ ಒಳ್ಳೆ ಫೆಸಿಲಿಟಿ ಸಿಗ್ತಾ ಇದೆ. ಇವತ್ತು ಹೇಳಬೇಕು ಅಂದರೆ ನಮ್ಮಲ್ಲಿ ಪ್ರತಿದಿನ 3,000 ಜನ OPD ಬರ್ತಾಯಿದ್ರು. ಈ ಕರೋನಾ ಬಿಡಿ, ಕರೋನಾಗಿಂತ ಮುಂಚೆ COVID-19 ಬರುವುದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಪ್ರತಿದಿನ 3,000-3,500 ಜನ ಔಟ್ ಪೇಷಂಟ್ಸಾಗಿ ಬರ್ತಾಯಿದ್ರು. ಆಲ್ಮೋಸ್ಟ್ 900-1,000 ಜನ ಇನ್ಪೇಷಂಟ್ ಅಂದರೆ ಒಳರೋಗಿಗಳಾಗಿ ಟ್ರೀಟ್ಮೆಂಟ್ ಪಡೆದುಕೊಳ್ಳುತ್ತಿದ್ದರು. ಈವನ್ ಸಿಟಿಯಿಂದ ಒಂದು 15-16 ಕಿಲೋಮೀಟ್ರ್ ದೂರ ಇದ್ದರೂ ಆಲ್ಮೋಸ್ಟ್ ನಮ್ಮದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಆದಮೇಲೆ ಸೆಕೆಂಡ್ ಕಾಲೇಜು, ಬೇಗ ಅಡ್ಮಿಷನ್ಸ್ ತಗೋತಾರೆ, ಒಳ್ಳೊಳ್ಳೆ ರ್ಯಾಂಕಿನ ವಿದ್ಯಾರ್ಥಿಗಳು ಬರ್ತಾರೆ. ಅದೇ ತೋರಿಸುತ್ತೆ ನಮ್ಮ ಕಾಲೇಜು ಎಲ್ಲಿವರೆಗೆ ಬೆಳೆದಿದೆ ಅಂತ. ಓಕೆ, ಆಸ್ಪತ್ರೆ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರೆ, ಕಾಲೇಜಿನ ವಿಚಾರಕ್ಕೆ ಬಂದರೆ ನೀವಾಗಲೇ ಹೇಳಿದ್ರಿ ನಮ್ಮಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ವಿಶ್ವದಾದ್ಯಂತ ಇದ್ದಾರೆ ಅಂಥೇಳಿ. ಸೊ ಕಾಲೇಜಿನ ವಿಚಾರಕ್ಕೆ ಬಂದಾಗ ಯಾವ ರೀತಿ ಕೋರ್ಸ್ಗಳಿದೆ, ನ್ಯೂ ಮೆಡಿಕಲ್ ಕೋರ್ಸಸ್ ಇರಬಹುದು, ಇತರೆ ಕೋರ್ಸ್ಗಳಿರಬಹುದು, ಆ ಎಲ್ಲದರ ಬಗ್ಗೆ ತಿಳಿಸ್ಕೊಡಿ. ಇದರಲ್ಲಿ ಈಗ ನಮ್ಮ ಕೆಲವು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಇದೆ ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ. ಈಗ ಪ್ರೀ ಕ್ಲಿನಿಕಲ್ ಅಂತ ಇದೆ, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಇವರು ಬರೀ ಪಾಠ ಮಾಡೋರು ಆಗ್ತಾರೆ. ಪ್ಯಾರಾ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಸು, ಇವರು ಆಸ್ಪತ್ರೆ ಪ್ಲಸ್ ಹುಡುಗರಿಗೆ ಪಾಠ ಮಾಡೋದು ಎರಡೂ ಇರುತ್ತೆ. ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಇದರಲ್ಲಿ ಪೇಷಂಟ್ಸ್ನ ಸ್ಟೂಡೆಂಟ್ಸ್ ಹತ್ರ ತೊಗೊಂಡೋಗಿ ಪೇಷಂಟ್ನ ಹೆಂಗೆ ಕೇಳಬೇಕು, ಹೆಂಗೆ ಪ್ರಶ್ನೆ ಮಾಡಬೇಕು, ಯಾವ ಥರ ಅವರಿಂದ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳಬೇಕು, ಒಂದು ಕನ್ಕ್ಲೂಷನ್ಗೆ ಬರಬೇಕು ಅನ್ನೋದನ್ನು ಆಸ್ಪತ್ರೆಯಲ್ಲಿ ಹೇಳ್ಕೊಡ್ತಾರೆ. ಈಗ ಒಂದು ಸರ್ಜರಿ ವಿಭಾಗ ಇರ್ಬೋದು, ಅದರಲ್ಲಿ ನಮ್ಮಲ್ಲಿ ಲ್ಯಾಪ್ರೋಸ್ಕೋಪಿ ಲೇಟೆಸ್ಟು ಏನೇನಿದೆಯೋ, ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಸಹ ಇದೆ. ಇದರಲ್ಲಿ MRCP ERCP ಏನೇನು ಟೆಕ್ನಿಕ್ಸ್ ಇದೆಯೋ ಎಲ್ಲ ಟೆಕ್ನಿಕ್ಗಳನ್ನು ಹುಡುಗರಿಗೆ ಹೇಳಿಕೊಡಲಾಗುತ್ತದೆ. ಪ್ಲಸ್ ಈಗ ಸರ್ಜರಿ ಇದೆ, ENT ಇದೆ, ಕಣ್ಣಿನ ವಿಭಾಗ ಇದೆ, ಹೆರಿಗೆ ಮತ್ತು ಸ್ತ್ರೀರೋಗ ಇದೆ. ಇದರಲ್ಲಿ ಹಲವಾರು ಲೇಟೆಸ್ಟು ಎಕ್ವಿಪ್ಮೆಂಟ್ಸ್ ಏನೇನಿದೆಯೋ ಅದೆಲ್ಲ ನಮ್ಮ ಆಸ್ಪತ್ರೆಯಲ್ಲಿದೆ. ಶೀಘ್ರವಾಗಿ ಗುಣಮುಖರಾಗಿ ಹೋಗುವುದಕ್ಕೆ ಏನೇನು ಫೆಸಿಲಿಟಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಏನು ಹೇಳ್ತೀವೋ, ಕೀಹೋಲ್ ಸರ್ಜರೀಸು, ಇದನ್ನೆಲ್ಲ ನಮ್ಮಲ್ಲಿ 2008 ಅಳವಡಿಸ್ಕೊಂಡಿದ್ದೀವಿ. ಆದಷ್ಟು ಬೇಗ ಆಸ್ಪತ್ರೆಯಿಂದ ಪೇಷಂಟ್ನ ಗುಣಮುಖರಾಗಿ ಹೊರಗಡೆ ಕಳಿಸುವುದೇ ನಮ್ಮ ಧ್ಯೇಯ. ನೆಕ್ಸ್ಟು ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಿದ್ದಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಮಾನ್ಯತೆ ಪಡೆದ 10 ಕೋರ್ಸ್ಗಳು ನಾವು ನಡೆಸ್ತಾ ಇದ್ದೀವಿ. ಇದನ್ನು BSc ಡಿಗ್ರಿ ಕೋರ್ಸಸ್ ಅಂತ ಹೇಳ್ತೀವಿ. ಈ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಇದಕ್ಕೆಲ್ಲ ಬಂದು PUC ಪಾಸ್ ಆಗಿದ್ದರೆ ಸಾಕು. ನೆಕ್ಸ್ಟ್ ಇವೆಲ್ಲ BSc ಕೋರ್ಸ್ಗಳು. ಈ ಹುಡುಗರಲ್ಲಿ ಹಲವಾರು ಜನರಿಗೆ ನಾನು ವೈದ್ಯರಾಗಬೇಕು ಅಂತ ಇರುತ್ತೆ, ಅಥವಾ ಹಲ್ಲಿನ ಡಾಕ್ಟರ್ ಆಗಬೇಕು ಅಂತ ಇರುತ್ತೆ. ಇಂಥವ್ರಿಗೆ ಅಕಸ್ಮಾತ್ ಅವಕಾಶ ಸಿಗದೇ ಇದ್ದಲ್ಲಿ, ಅಥವಾ ಫಸ್ಟಿಂದನೂ ನಾನು ಇದೇ ಫೀಲ್ಡಲ್ಲಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಕೋರ್ಸ್ ಇದೆ, PUC ಆದಮೇಲೆ 4 ವರ್ಷದ ಕೋರ್ಸು, ಇದನ್ನು ತಗೊಳ್ಬೋದು.
ಇಲ್ಲ ಅಂದರೆ ಫಿಸಿಯೋಥೆರಪಿ ಕೋರ್ಸ್ ಇದೆ. ಇವತ್ತು ಫಿಸಿಯೋಥೆರಪಿ ಮೋಸ್ಟ್ ಡಿಮ್ಯಾಂಡೆಡ್ ಕೋರ್ಸು, ಯಾಕಂದರೆ ಪ್ರತಿಯೊಬ್ಬರಿಗೂ ಇವ ಫಿಸಿಯೋಥೆರಪಿಲಿ ಏನಂದರೆ ಔಷಧಿ ಇಲ್ಲದೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ವಿವಿಧ ಟೆಕ್ನಿಕ್ಗಳಿಂದ ಟ್ರೀಟ್ಮೆಂಟ್ ಕೊಡುವಂಥದ್ದು, ನೋವು ನಿವಾರಕ ಚಿಕಿತ್ಸೆ, ಬೇರೆ ಬೇರೆ ಎಲ್ಲ ಮಸಲ್ಸು, ಪೇಯ್ನು ಇದೆಲ್ಲ ರಿಲೇಟೆಡ್ ಇಶ್ಯೂಸ್ನಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಬಹಳ ಮುಂದುವರೆದಿದೆ. ಆದ್ದರಿಂದಾಗಿ ಈ ಫಿಸಿಯೋಥೆರಪಿಗೆ ಒಳ್ಳೆ ಮಾನ್ಯತೆ ಸಿಕ್ಕಿದೆ. ನೆಕ್ಸ್ಟು ಬಿ ಎಸ್ ಸಿ ಅಲೈಡ್ ಸೈನ್ಸಸ್ನಲ್ಲಿ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಪರ್ಫ್ಯೂಷನ್ ಟೆಕ್ನಾಲಜಿ, ರೀನಲ್ ಕೇರ್ ಟೆಕ್ನಾಲಜಿ ಅಂದರೆ ಡಯಾಲಿಸಿಸ್ ಟೆಕ್ನಿಷಿಯನ್ ಇದಾಗ್ಬೋದು, ಅನಸ್ತೀಸಿಯಾ ಟೆಕ್ನಿಷಿಯನ್ನು, ಓ ಟಿ ಟೆಕ್ನಿಷಿಯನ್ನು. ಇದು ಪಿ ಯು ಸಿ ಆದ ಮೇಲೆ ಬರೀ ಇಂಜಿನಿಯರಿಂಗು ಡಾಕ್ಟ್ರು ಅನ್ನೋದನ್ನು ಮಕ್ಕಳೆಲ್ಲ ಬಿಟ್ಬಿಟ್ಟು ಇನ್ನು ಈ ಹಲವಾರು ಕೋರ್ಸ್ಗಳಿದೆ. ಇದನ್ನೆಲ್ಲ ನಮ್ಮ ವೆಬ್ಸೈಟಲ್ಲಿ ಪ್ರತಿಯೊಂದು ಕೋರ್ಸ್ ಬಗ್ಗೆ ಮಾಹಿತಿ ಇದೆ. ದಯವಿಟ್ಟು ಎಲ್ಲರೂ ಇದನ್ನು ನೋಡಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೆಬ್ಸೈಟ್ನಲ್ಲೂ ಕೂಡ ಸುಮಾರು ಹಲವಾರು ಸಂಸ್ಥೆಗಳು ಶುರು ಮಾಡಿದೆ. ಅದನ್ನೆಲ್ಲ ತಿಳಿದುಕೊಂಡು ಈ ಥರ ಎಲ್ಲ ಆಪ್ಷನ್ಸ್ ಇದೆ ಅನ್ನೋದು ತಿಳ್ಕೊಬೇಕು. ಇನ್ನೊಂದೇನು ಅಂದರೆ ನಾವು ನಮ್ಮ ಸುತ್ತಮುತ್ತ ಇರುವ ಪಿ ಯು ಸಿ ಕಾಲೇಜುಗಳೆಲ್ಲ ಹೋಗಿ ನಾವು ಇದರ ಬಗ್ಗೆ ಒಂದು ಡೀಟೇಲಾಗಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ, ಈ ಥರ ಎಲ್ಲ ಕೋರ್ಸಸ್ ಇದೆ ಅಂತ. ಆಮೇಲೆ ಪೇರೆಂಟ್ಸು ಅಷ್ಟೇ, ಮಕ್ಕಳನ್ನ ಬರೀ ಇಂಜಿನಿಯರಿಂಗು ಮೆಡಿಕಲ್ಲು ಬಿಟ್ಬಿಟ್ಟು ಈ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಈ ಪೊಸಿಷನ್ಸ್ ಎಲ್ಲ ಇದೆಯಲ್ಲ, ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಆಗಿರ್ಬೋದು, ಓ ಟಿ ಟೆಕ್ನಿಷಿಯನ್ ಆಗಿರ್ಬೋದು, ಇದಕ್ಕೆ ತುಂಬ ಸ್ಕೋಪ್ ಇದೆ. ನಾಳೆ ಎಲ್ಲೇ ಹೋದ್ರೂ ಇಮಿಡಿಯೇಟ್ ಕೆಲಸ ಸಿಗುವಂಥ ಕೋರ್ಸ್ಗಳಿವೆ ಇವೆಲ್ಲ, ಇದ್ರ ಬಗ್ಗೆ ಎಲ್ಲ ತಿಳಿದುಕೊಳ್ಳಬೇಕು ಅಂತ ಕೇಳ್ಕೊತೀನಿ. ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ಹಾಗೆ ಸರ್, ಯಾವೆಲ್ಲ ವಿಭಾಗಗಳಿದೆ ಮತ್ತು ಯಾವ ರೀತಿ ಸೇವೆ ನೀಡ್ತಾ ಬಂದಿದ್ದಾರೆ ಆ ಬಗ್ಗೆ ತಿಳಿಸ್ಕೊಡಿ. ನಮ್ಮಲ್ಲಿ ವೈದ್ಯಕೀಯ ವಿಭಾಗ ಅಥವಾ ಮೆಡಿಸಿನ್ ವಿಭಾಗ ಅಂತ ಇದೆ. ಮೆಡಿಸಿನ್ನಲ್ಲಿ ಈ ನಾರ್ಮಲಾಗಿ ಪ್ರತಿಯೊಬ್ಬ ರೋಗಿಯು ಏನೇನು ಕೆಮ್ಮು, ಜ್ವರ, ಶೀತ ಇಂಥ ಸಣ್ಣ ಪುಟ್ಟ ಇದೆಲ್ಲ ಬಿಟ್ಟು ನೆಕ್ಸ್ಟು ಅಸ್ತ್ಮಾ ಕಾಯಿಲೆ ಯಾವುದೇ ಇರ್ಬೋದು, ಇದು ಹಾರ್ಟ್ ಇರ್ಬೋದು, ತಲೆಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು, ಯಾವುದೇ ಇದಾದರೂ ಈ ಮೆಡಿಸಿನ್ ಅನ್ನೋದು ಪ್ರೈಮರಿಯಾಗಿ ಎಲ್ಲರೂ ಬಂದು ತೋರಿಸ್ಕೊಳ್ತಾರೆ. ಇಲ್ಲಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಂದರೆ ಬೇರೆ ತೊಂದರೆಗಳಿದ್ದರೆ ಅವ್ರನ್ನು ಆಯಾ ವಿಭಾಗಕ್ಕೆ, ಮೆಡಿಸಿನ್ ಪಕ್ಕ ಆದಮೇಲೆ ಸೈಕಿಯಾಟ್ರಿ ಇರುತ್ತೆ, ಅಕಸ್ಮಾತ್ ಮನಸ್ಸಿಗೆ ಮನೋರೋಗ ವಿಭಾಗ, ಆ ಮನೋರೋಗ ವಿಭಾಗ ಇದೆ. ನೆಕ್ಸ್ಟು ಸ್ಕಿನ್ ಚರ್ಮರೋಗ ವಿಭಾಗ, ಚರ್ಮರೋಗ ವಿಭಾಗದಲ್ಲಿ ನಾವು ಈಗ ಲೇಟೆಸ್ಟಾಗಿ ಒಂದು ಕಾಸ್ಟ್ಲಿ ಎಕ್ವಿಪ್ಮೆಂಟು ಅದನ್ನೆಲ್ಲ ತರಿಸಿ ಇಟ್ಕೊಂಡಿದ್ದೀವಿ. ಈ ಮಖದಲ್ಲಿ ಈಗ ಕಪ್ಪಗಾಗುತ್ತೆ ಕೆಲವರಿಗೆ, ಈ ಕಪ್ಪಗಾಗಿರೋದನ್ನು ಮಾಮೂಲಿ ರೀತಿ ಮಾಡುವಂಥ ಚಿಕಿತ್ಸೆ, ಮಾರ್ಕ್ಗಳು ಹೋಗಿಸುವಂಥ ಚಿಕಿತ್ಸೆ, ಆಮೇಲೆ ಈ ಕಣ್ಣು ಕೆಳಗಡೆ ಒಂದು ಸ್ವಲ್ಪ ಈ ದಪ್ಪಕ್ಕೆ ಎಲ್ಲ ಬರುತ್ತಲ್ಲ ಎಕ್ಸ್ಟ್ರಾ ಫ್ಯಾಟು ಅಥವಾ ಸ್ಕಿನ್ನು ವೀಕ್ ಆಗಿರುತ್ತೆ, ಇದನ್ನು ಟೈಟ್ನಿಂಗ್ ಮಾಡೋಂಥ ಪ್ರೊಸೀಜರ್ ಅಥವಾ ಹೇಳ್ಬೋದು ಸುರುಪಿ ಚಿಕಿತ್ಸೆ ಅಂತ ಹೇಳ್ಬೋದು. ಈ ಸುರುಪಿ ಚಿಕಿತ್ಸೆ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ. ನೆಕ್ಸ್ಟು ಪಲ್ಮರಿ ಮೆಡಿಸಿನ್ ಅಂತ ಡಿಪಾರ್ಟ್ಮೆಂಟ್ ಇದೆ. ಪಲ್ಮರಿ ಮೆಡಿಸಿನ್ ಅಂದರೆ ಶ್ವಾಸಕೋಶ ರೋಗಗಳ ವಿಭಾಗ. ಈ ವಿಭಾಗದಲ್ಲಿ ಉನ್ನತವಾದ ವ್ಯಕ್ತಿಗಳು ಎಲ್ಲೆಲ್ಲಿ ನೀವು ತುಂಬ ಕಡಿಮೆ ಜನ ಇದ್ದಾರೆ ಈ ವಿಭಾಗದಲ್ಲಿ ಓದಿರೋವಂಥ ಜನರು, ಅದರಲ್ಲಿ ನಮ್ಮಲ್ಲಿ 6 ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಇಂಥ ಸೀನಿಯರ್ ಲೆವೆಲಲ್ಲೆಲ್ಲ ಟೀಚರ್ಸ್ ಇದ್ದಾರೆ. ಇಲ್ಲಿ ವಿವಿಧ ರೀತಿಯ ಚಿಕಿತ್ಸೆಗಳನ್ನು, ಶ್ವಾಸಕೋಶದಿಂದ ನೀರು ತೆಗೆಯೋದಿರುವುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಇರ್ಬೋದು, ನೆಕ್ಸ್ಟು ಥೊರಾಕೋಸ್ಕೋಪಿ ಅಂದರೆ ಥೊರ್ಯಾಕ್ಸ್ ಅಂದರೆ ಲಂಗ್ಸ್ ಇರೋ ಜಾಗದಲ್ಲಿ ಒಂದು ಸಣ್ಣ ಟ್ಯೂಬಿನ ಮೂಲಕ ಹೋಗಿ ರೋಗಗಳು ಏನು ಅಂತ ಪತ್ತೆ ಮಾಡುವುದು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಕೊಡುವುದಿರ್ಬೋದು, ಇದನ್ನೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾಡಲಾಗುತ್ತದೆ. ಓಕೆ, ಇನ್ನು ಪ್ರಸ್ತುತ ಈಗಿರುವಂಥ ಪರಿಸ್ಥಿತಿಯಲ್ಲಿ ಸರ್, ನಿಮಿಷ ಇನ್ನು ಕಂಟಿನ್ಯೂ ಮಾಡ್ತಿದ್ರಾ ನೀವು? ಸರ್ಜರಿ ಇದಿತ್ತು. ಹಾಂ, ಮಾಡಿ. ನೆಕ್ಸ್ಟು ಇದೆಲ್ಲ ಮೆಡಿಸಿನ್ಗೆ ಸಂಬಂಧಪಟ್ಟಿದ್ದು. ಮೆಡಿಸಿನ್ ಅಂದರೆ ಈಗ ಎಮ್ ಡಿ ಅಂತ ಏನು ಹೇಳ್ತೀವೋ, ಇಲ್ಲಿ ಬರೀ ಇಂಜೆಕ್ಷನ್ನು ಮಾತ್ರ ಈ ಮೂಲಕ ಟ್ರೀಟ್ಮೆಂಟ್ ಮಾಡೋದು. ನೆಕ್ಸ್ಟು ಎಮ್ ಎಸ್ ಅಂತ ಏನು ಹೇಳ್ತೀವೋ, ಇದು ಮಾಸ್ಟರ್ ಆಫ್ ಸರ್ಜರಿ. ಸರ್ಜರಿ ಅಂದರೆ ಯಾರು ಆಪ್ರೇಷನ್ ಮಾಡ್ತಾರೋ ಇವ್ರಿಗೆಲ್ಲ ಎಮ್ ಎಸ್ ಅಂತ ಡಿಗ್ರಿ ಕೊಡ್ತಾರೆ. ಈ ಇದರಲ್ಲಿ ನಮ್ಮದು ಸರ್ಜರಿ ವಿಭಾಗ ಇದೆ, ಇ ಎನ್ ಟಿ ವಿಭಾಗ ಇದೆ, ಕಣ್ಣಿನ ವಿಭಾಗ ಇದೆ. ಕಣ್ಣಿನ ವಿಭಾಗದಲ್ಲಿ ಲೇಟೆಸ್ಟು ಲೇಸರ್ ಇದೆ ಸರ್ಜರೀಸು, ನೆಕ್ಸ್ಟು ಫೇಕೋ ಸರ್ಜರೀಸು ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಇವತ್ತವರೆಗೂ ಒಂದು 8,000 to 8,500 ಕಣ್ಣು ಆಪರೇಷನ್ಗಳನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದೇವೆ. ಸರ್ಕಾರದ ಡಿ ಬಿ ಸಿ ಎಸ್ ಪ್ರೋಗ್ರಾಮ್ನಲ್ಲಿ ಕೂಡ ಸಹ ನಾವು ಸರ್ಜರಿಗಳನ್ನು ಮಾಡ್ತಾ ಇದ್ದೇವೆ. ಸರ್, ಪ್ರಸ್ತುತವಾಗಿ ನಿಮಗೆ ಗೊತ್ತಿರೋದು ಇಡೀ ವಿಶ್ವವನ್ನು ಕಾಡ್ತಾ ಇರೋದು ಒಂದು ಸಮಸ್ಯೆ, ಕೋವಿಡ್ ಅಂತ ಹೇಳಿ. ಸೊ ಆಸ್ಪತ್ರೆಗಳು ಅಂತ ಬಂದಾಗ ಈ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸೊ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಯಾವ ರೀತಿ ಕೊಡುಗೆ ಕೊಟ್ಟಿದೆ ಮತ್ತು ಜನಕ್ಕೆ ಏನು ಸಂದೇಶ ಕೊಡ್ತೀರಾ ಆ ಬಗ್ಗೆ ಹೇಳಿ.
ಈ ಕೋವಿಡ್ಡು ಶುರುವಾಗಿದ್ದು ಮಾರ್ಚ್ ಏಪ್ರಿಲಲ್ಲಿ ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಶುರುವಾಯಿತು, ಜಾಸ್ತಿ ಆಗೋಕ್ಕೆ ಶುರುವಾಯಿತು. ನಮ್ಮ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಯಾವುದೇ ಒಂದು ಟರ್ಷಿಯರಿ ಕೇರ್ ಆಸ್ಪತ್ರೆ ಇರದೇ ಇರೋ ಕಾರಣ ಜೂನ್ ಮಾಸದಲ್ಲೇ ಇನ್ನು ರಾಮನಗರದಲ್ಲಿ ಒಂದು ಕೇಸು ಬರೋದಕ್ಕಿಂತ ಮುಂಚೆಯೇ ರಾಮನಗರ ಜಿಲ್ಲಾಧಿಕಾರಿಗಳು ನಮ್ಮನ್ನು ಭೇಟಿಯಾಗಿ ನಮಗೆ ನಮ್ಮ ಈ ಆಸ್ಪತ್ರೆಯನ್ನು ರಾಮನಗರ ಜಿಲ್ಲೆಗೆ ಕೊಡಿ ಅಂತ ಕೇಳಿಕೊಂಡ್ರು. ಅವತ್ತಿನ ದಿವಸನೇ ನಾವು 600 ಹಾಸಿಗೆಗಳನ್ನು, ನಮ್ಮದು ಒಟ್ಟು 1300 ಬೆಡ್ಡೆಡ್ ಹಾಸ್ಪಿಟ್ಲು, ಇದರಲ್ಲಿ 600 ಹಾಸಿಗೆಗಳನ್ನು ಕೋವಿಡ್ ಚಿಕಿತ್ಸೆಗಾಗಿ ಪ್ಲಸ್ ICU, ನಮ್ಮ ಹತ್ರ 80 ICU HDU ಎಲ್ಲ ಸೇರಿ 80 ಹಾಸಿಗೆಗಳನ್ನು ರಾಮನಗರ ಜಿಲ್ಲೆಗೋಸ್ಕರ ಮುಡಿಪಾಗಿಟ್ಟಿವೆ. ಆಮೇಲೆ ಇದರ ಮೇನಲ್ಲಿ ಮೇ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆಸಿ ಎಲ್ಲ ಆಸ್ಪತ್ರೆಯವರು ಈವನ್ BBMPಯವ್ರಿಗೂ ಕೊಡಬೇಕು ಅಂತ ಹೇಳಿದಾಗ ನಾವು ಮತ್ತೆ 300 ಹಾಸಿಗೆಗಳನ್ನು BBMPಯವ್ರಿಗೂ ಸಹ ಕೊಟ್ಟಿದ್ದೆವು. ಇವತ್ತು ನಮ್ಮಲ್ಲಿ 450 ರಿಂದ 500 ರೋಗಿಗಳು ಆಸ್ಪತ್ರೆ ಒಳರೋಗಿಗಳಾಗಿ ಕೋವಿಡ್ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೊಂದು ಎಲ್ಲ ಜನರಲ್ಲೂ ಮನವಿ ಏನಂದರೆ, ಈ ಕೋವಿಡ್ಗೆ ಸರ್ಕಾರದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಆಗಲಿ ನ್ಯಾಷನಲ್ ಲೆವೆಲಲ್ಲಾಗಲಿ ಇದುವರೆಗೂ ಇಂಥದ್ದೇ ಚಿಕಿತ್ಸೆ ಅಂತ ಬಂದಿರುವುದಿಲ್ಲ. ಇದು ಸಪೋರ್ಟಿವ್ ಚಿಕಿತ್ಸೆ, ಏನೇನು ಸಿಂಪ್ಟಮ್ಸ್ ಬರುತ್ತೋ ಅದರ ಮೇಲೆ, ಆಮೇಲೆ ಇದುವರೆಗೆ ಏನೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಂಥ ಚಿಕಿತ್ಸೆ ಬಗ್ಗೆ ನಾವು ಎಲ್ಲ ತಿಳಿದುಕೊಂಡು ಅದೇ ರೀತಿ ನಾವು ಚಿಕಿತ್ಸೆ ಕೊಡ್ತಾ ಇರ್ತೀವಿ. ಪ್ರೈಮರಿಲಿ ಇದಕ್ಕೆ ಇನ್ನು ಏನು ಟ್ರೀಟ್ಮೆಂಟ್ ಅಂತ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಈಗ ಆಮಶಂಕೆ ಆದರೆ ಒಂದು ಮಾತ್ರೆ ಕೊಟ್ಟರೆ ಇಮ್ಮಿಡಿಯೇಟು ವಿತಿನ್ 2 ಡೇಸು ವಾಸಿ ಆಗುತ್ತೆ ಆ ಥರ, ಅಥವಾ ಸರ್ಜರಿ ಅಪೆಂಡಿಸೈಟಿಸ್ ಆಗಲಿ ಇಮ್ಮಿಡಿಯೇಟ್ ಒಂದು ಸರ್ಜರಿ ಮಾಡಿದ್ರೆ ವಾಸಿ ಆಗುತ್ತೆ ಆ ಥರ, ಕೋವಿಡ್ಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬಂದಿರೋದಿಲ್ಲ. ನಮ್ಮಲ್ಲೂ 450 ರಿಂದ 500 ಜನ ಇದ್ದಾರೆ. ಇದುವರೆಗೆ 3000 ಜನರಿಗೂ ಚಿಕಿತ್ಸೆ ಮಾಡಿದ್ದೀವಿ. 3700 ಜನ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. 2300 ಜನ ರಾಮನಗರದವರು, 1700 ಜನ BBMPಯವರು ಬಂದು ಚಿಕಿತ್ಸೆ ಪಡೆದುಕೊಂಡಿರ್ತಾರೆ. ಓಕೆ, ಆಸ್ಪತ್ರೆ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ರಿ ಸರ್. ಕಾಲೇಜಿನ ಬಗ್ಗೆ ಮತ್ತೊಂದೆರಡು ಮಾತುಗಳನ್ನು ಹೇಳ್ತಾ, ಯಾವ ರೀತಿ ಕೋರ್ಸಸ್ ಇದೆ ಅನ್ನೋಂಥದ್ದು ಹೇಳಿದ್ರಿ. ಇನ್ನು ಅಡ್ಮಿಷನ್ ಪ್ರೋಸೆಸ್, ಎಲಿಜಿಬಿಲಿಟಿ ಈ ಎಲ್ಲ ವಿಚಾರಕ್ಕೆ ಬಂದರೆ ಒಂದಷ್ಟು ಮಾಹಿತಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಇದು ಸಾಮಾನ್ಯ, ಈ MBBS ಸೇರಬೇಕು ಅನ್ನೋ ವಿದ್ಯಾರ್ಥಿಗಳಲ್ಲಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದ್ದೇ ಇರುತ್ತದೆ. ಆದರೂ ಕೆಲವರಿಗೆ ಹೇಳೋದೇನೆಂದರೆ, ಒಂದ್ಸರಿ ನೀವು MBBSಗೆ ಬಂದರೆ ಇದು ಲೈಫ್ ಲಾಂಗ್ ಕಮಿಟ್ಮೆಂಟು. ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀವೋ, ನಮಗೆ ನಾವು ಕೊನೆ ಉಸಿರಿರೋವರೆಗೂ ಇದರಲ್ಲೇ ಒದ್ದಾಡಬೇಕು. ನಮಗೆ ರಿಟೈರ್ಮೆಂಟ್ ಅನ್ನೋದು ಇರೋದಿಲ್ಲ, ನಾವೇ ತೊಗೋಬೇಕು ರಿಟೈರ್ಮೆಂಟು. ಆದರೂ ತೊಗೊಂಡ್ರು ಅಕ್ಕಪಕ್ಕದವರು ನೆಂಟರಿಷ್ಟರು ಬಂದು ಅದಕ್ಕೇನು ಇದಕ್ಕೇನು ಅಂತಾರೆ, ಆವಾಗ ನಾವು ಅದ್ರ ಬಗ್ಗೆ ಮಾತಾಡಿದಾಗ ನಾವಿನ್ನ ವಿ ಆರ್ ಸ್ಟಿಲ್ ಇನ್ ದ ಪ್ರೊಫೆಷನ್ ಅಂತ ಅನಿಸುತ್ತೆ. ಸೊ ಈ ಕಮಿಟ್ಮೆಂಟ್ ಇರೋರು ಫಸ್ಟೇ ತೀರ್ಮಾನ ತಗೊಳ್ಳಿ. 17 ವಯಸ್ಸಿನಲ್ಲೇ ತೀರ್ಮಾನ ತಗೊಳ್ಳೋದು ಕಷ್ಟ ಆಗುತ್ತೆ, ಆದರೂ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಒಂದು ಸರಿ ಇದನ್ನು ತೊಗೊಂಡ್ರೆ ಲೈಫ್ ಲಾಂಗ್ ಕಮಿಟ್ಮೆಂಟು. ಓದೋದು ಬಂದುಬಿಟ್ಟು ನೀವು ಬೇರೆ ಯಾವುದೇ ಕೋರ್ಸ್ಗಳಲ್ಲಾಗಲಿ 4 ವರ್ಷದಿಂದ 5 ವರ್ಷದಲ್ಲಿ ಎಲ್ಲ ನಿಮ್ಮದು ಕೋರ್ಸ್ದು ಮುಗಿಯುತ್ತೆ. ನೀವು 21 ಅಥವಾ 22 ವಯಸ್ಸಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡ್ಬೋದು, ಸಂಪಾದನೆಯನ್ನು ಶುರು ಮಾಡ್ಬೋದು. ಬಟ್ ನೀವು ಮೆಡಿಕಲ್ ಫೀಲ್ಡಿಗೆ ಬಂದಾಗ 21-22 ವರ್ಷಕ್ಕೆ MBBS ಮುಗಿಸ್ತೀರಾ, ಆಮೇಲೆ ಸ್ನಾತಕೋತ್ತರ ಓದಲೇಬೇಕು ಅಂತ ಆಗುತ್ತೆ. ಅದು ಮುಗಿಸೋ ಅಷ್ಟೊತ್ತಿಗೆ ನಿಮಗೆಲ್ಲ ಒಂದು 27-28 ವರ್ಷ ಆಗುತ್ತೆ. ನಿಮ್ಮ ಜೀವನನ 28ನೇ ವಯಸ್ಸಿಗೆ ಶುರು ಮಾಡ್ತೀರಾ, ಯೋಚನೆ ಮಾಡಿ ಶುರು ಮಾಡಿ. ಈ ಇದಕ್ಕೆ ಬೇಸಿಕ್ ಎಲಿಜಿಬಿಲಿಟಿ ಬಂದುಬಿಟ್ಟು PUC 50% ತೊಗೋಬೇಕು PCBನಲ್ಲಿ. ನೆಕ್ಸ್ಟು ನೀಟ್ ಕಂಪಲ್ಸರಿ ಆಗಿದೆ, ದೇಶದಾದ್ಯಂತ ಒಂದೇ ರೀತಿ ಎಕ್ಸಾಮ್ ಪರೀಕ್ಷೆ ಮಾಡ್ತಾರೆ. ಈ ನೀಟ್ನಲ್ಲಿ 50th percentile ರ್ಯಾಂಕಿಂಗ್ ಕಟ್ ಆಫ್ ಮಾಡ್ತಾರೆ. ಇದರೊಳಗೆ ಬಂದರೆ, ಉನ್ನತ ಮಾರ್ಕ್ಸ್ ಬಂದರೆ, ಒಳ್ಳೆ ರ್ಯಾಂಕ್ಸ್ ಬಂದರೆ ನಿಮಗೆ ದೇಶದ ಒಳ್ಳೊಳ್ಳೆ ಕಾಲೇಜಲ್ಲಿ ಸಿಗುತ್ತೆ. ಇನ್ನು ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ ಸಂಬಂಧಪಟ್ಟಂಗೆ ಹೇಳಬೇಕಂದ್ರೆ, ಅಲ್ಲೂ ಕೂಡ ಎಲ್ಲದರಲ್ಲೂ PCBನಲ್ಲಿ 50% ಬರಬೇಕಾಗುತ್ತೆ. 4 ವರ್ಷದ ಕೋರ್ಸು, 4 ವರ್ಷ ಆದಮೇಲೆ ಇಮ್ಮಿಡಿಯೇಟಾಗಿ ನಿಮಗೆ ದೇಶ ವಿದೇಶಗಳಲ್ಲಿ ಸಾಕಷ್ಟು ಆಪರ್ಚುನಿಟಿಗಳು ಸಿಗುತ್ತವೆ. ಎಲ್ಲಿ ಬೇಕಾದರೆ ಹೋಗಿ ಕೆಲಸ ಮಾಡಬಹುದು ಈ ಕೋರ್ಸ್ಗಳು ಮಾಡಿದ್ರೆ. ಇನ್ನು ಸರ್, ಕಾಲೇಜು ಮತ್ತು ಹಾಸ್ಪಿಟಲು ಎರಡು ವಿಚಾರಕ್ಕೆ ಬಂದರು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡಿ. ಯಾಕಂದರೆ ಕಾಲೇಜ್ ಅಂತ ಬಂದಾಗ ಕ್ಯಾಂಪಸ್ನ ಫೆಸಿಲಿಟೀಸ್ ಹೇಗಿದೆ ವಿದ್ಯಾರ್ಥಿಗಳಿಗೆ, ಅದು ಹಾಸ್ಟೆಲ್ ಇರಬಹುದು, ವಿವಿಧ ಫೆಸಿಲಿಟಿಗಳಿರಬಹುದು, ಇನ್ನು ಆಸ್ಪತ್ರೆಯಲ್ಲೂ ಕೂಡ ಯಾವೆಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ. ಈಗ ನಮ್ಮ ಕಾಲೇಜ್ಗೆ ಒಬ್ಬ ವಿದ್ಯಾರ್ಥಿಗೆ ಏನು ಬೇಕು, ಸೇರಿಕೊಂಡ್ಮೇಲೆ
ಅವನಿಗೆ ಬೇಕಾಗಿರೋದು ಒಳ್ಳೆ ಟೀಚಿಂಗು, ಒಳ್ಳೆ ಕ್ಲಾಸ್ ರೂಮ್ಸು, ಒಳ್ಳೆ ಲೈಬ್ರರಿ ಬೇಕು, ಒಳ್ಳೆ ಮ್ಯೂಸಿಯಂ ಬೇಕು. ನಮ್ಮ ರಾಜರಾಜೇಶ್ವರಿ ಸಂಸ್ಥೆಯಲ್ಲಿ ನೀವು ಹಿಂದ್ಗಡೆ ಇದರಲ್ಲಿ ನೋಡ್ತಾ ಇರ್ಬೋದು, ಸುಮಾರು ನಮ್ಮ ಮ್ಯೂಸಿಯಂ ಬಗ್ಗೆ, ಲೈಬ್ರರಿ ಬಗ್ಗೆ ಎಲ್ಲ ಡೀಟೇಲ್ಸು, ಲ್ಯಾಬೊರೇಟ್ರಿ ಬಗ್ಗೆ ಎಲ್ಲ ಡೀಟೇಲ್ಸು ಬಂದು ಹೋಯಿತು. ಲ್ಯಾಬು ಮಾಡ್ಯುಲಾರ್ ಲ್ಯಾಬ್ಸ್ ಅಂತ ಏನು ಹೇಳ್ತೀವೋ ಆ ಥರ ಲೇಟೆಸ್ಟ್ ಟೆಕ್ನಾಲಜಿದು ಲ್ಯಾಬೊರೇಟ್ರೀಸ್ ಇದೆ ನಮ್ಮಲ್ಲಿ. ಲೈಬ್ರರಿ ಬಂದುಬಿಟ್ಟು ಆಲ್ಮೋಸ್ಟು 40,000-40,000 ಸ್ಕ್ವೇರ್ ಫುಟ್ಟಲ್ಲಿ ಕಟ್ಟಿದ್ದೇವೆ. ಅದರಲ್ಲಿ ವಿಡಿಯೋ ಕ್ಲಾಸ್ ಇದೆ. ಲೇಟೆಸ್ಟ್ ಸರ್ಜರಿ ನೋಡಬೇಕು ಅಂದರೆ ಡೈರೆಕ್ಟ್ ವಿಡಿಯೋ ಬರುತ್ತೆ. ಮಾಡ್ಯುಲಾರ್ ಕ್ಲಾಸ್ ರೂಮ್ಸ್ ಇದೆ. ನೀವು ಪ್ರತಿಯೊಂದು ವಿರ್ಚುವಲ್ ಕ್ಲಾಸ್ ಅಂತ ಏನು ಹೇಳ್ತೀವೋ ಆ ಕ್ಲಾಸ್ ರೂಮ್ಸ್ ಇದೆ. ಎಲ್ಲ ಲೆಕ್ಚರ್ ಹಾಲ್ಸ್ಗೂ ಕನೆಕ್ಟ್ ಆಗಿದೆ. ಒಟ್ಟು 500-300 ಸೀಟ್ ಇರೋ ಲೆಕ್ಚರ್ ಹಾಲ್ಸ್ ಇದೆ ನಮ್ಮ ಹತ್ರ. ಲೈಬ್ರರಿ ಬಂದುಬಿಟ್ಟು 500 ಆಸನಗಳಿರೋ ಲೈಬ್ರರಿ. ಒಟ್ಟು 30,000 ಪುಸ್ತಕಗಳಿದೆ. ಮೆಡಿಕಲ್ಗೆ ಸಂಬಂಧಪಟ್ಟಿದ್ದು, ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಿದ್ದ ಪುಸ್ತಕಗಳು ಒಟ್ಟು 30,000 ಪುಸ್ತಕಗಳಿದೆ. ಓಕೆ, ಕಾಲೇಜು ಮತ್ತು ಹಾಸ್ಪಿಟಲ್ ಬಗ್ಗೆ ಸಾಕಷ್ಟು ಹೇಳಿದ್ರಿ ಸರ್. ಹಾಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ವಿ. ಆ ಸಮಯದಲ್ಲಿ ಹೇಗಿದೆ ನಿಮ್ಮ ಕೊಡುಗೆ ಅನ್ನೋದ್ರ ಬಗ್ಗೆ ಜನಕ್ಕೇನು ಸಂದೇಶ ಕೊಡ್ತೀರಾ ಇಂಥ ಒಂದು ಪರಿಸ್ಥಿತಿಯಲ್ಲಿ? ಯಾವಾಗ ಹೇಳಿ, ನಾನು ಆವಾಗಲೇ ಈ ಕೋವಿಡ್ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ, ಎಷ್ಟು ಜನ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಅಂತ ಎಲ್ಲ ಹೇಳಿದ್ದೀನಿ. ಈಗ ಎಲ್ಲ ಜನರಲ್ಲಿ ಒಂದು ವಿನಂತಿ, ಎಲ್ಲ ಕಡೆ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀರಾ, ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೀರಾ, ಕೋವಿಡ್ಡು ಬಂತು. ಅದ್ಯಾರೋ ಹೇಳ್ತಾರೆ ಒಂದು ಮಾತ್ರೆ ನುಂಗು, ಒಂದು ಮಾತ್ರೆ ಚೀಪು ಅಂತ. ಇದು 100%-95% ಜನರಲ್ಲಿ ಈ ಥರ ಇರ್ಬೋದು. ಇನ್ನು 5 ತೀವ್ರತರವಾದ ತೊಂದರೆಗಳಿಗೆ ಒಳಗಾಗ್ತಾರೆ. ಅದರಿಂದ ಇದನ್ನು ಅಸಡ್ಡೆ, ದಯವಿಟ್ಟು ಅಸಡ್ಡೆ ಮಾಡಬೇಡಿ. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಡಾಕ್ಟರ್. ತುಂಬ ವಂದನೆಗಳು. ನಮ್ಮನ್ನು ಕರೆದು ನಮ್ಮ ಆಸ್ಪತ್ರೆ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಿವಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.